ಮಧುಗಿರಿ ಪುರಸಭೆಗೆ ಅವಿರೋಧವಾಗಿ ಅಧ್ಯಕ್ಷರಾಗಿರುವ ಲಾಲಾಪೇಟ್ ಮಂಜುನಾಥ್ ಕೆಎನ್ ರಾಜಣ್ಣ ಒಕ್ಕಲಿಗ ವಿರೋಧಿ ಅಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಜೊತೆ ಮಾತಾಡಿದ್ದಾರೆ, ಕೇಳೋಣ ಬನ್ನಿ. ಎಸ್, ನಮಸ್ಕಾರ ವೀಕ್ಷಕರೇ. ನಮ್ಮ ಅಮೋಕ್ ಟಿವಿ ಪುರಸಭೆ ಪಂಟರ್ ಅನ್ನುವಂತಹ ವಿಶೇಷ ಸರ್ವೆ ಮಾಡಿತ್ತು. ಅದರಲ್ಲಿ ಅತಿ ಹೆಚ್ಚಿನ ಜನಮನ್ನಣೆ ಗಳಿಸಿದಂತಹ ಲಾಲಾಪೇಟ್ ಮಂಜಣ್ಣನವರೇ ಈ ಒಂದು ಮಧುಗಿರಿ ಪುರಸಭೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಲಾಲಾಪೇಟ್ ಮಂಜುನಾಥ್ ಹೇಗೆ ಜನರನ್ನ ಒಂದು ವಿಶ್ವಾಸ ಗಳಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಪುರಸಭೆ ಪಟ್ಟರ್ನಂದು ಸಹ ಜನರ ವಿಶ್ವಾಸವನ್ನು ಗಳಿಸಿದ್ರಿ. ಮುಖ್ಯವಾಗಿ ಹೇಳೋದಂದ್ರೆ ಈ ಒಂದು ಅಧ್ಯಕ್ಷ ಗದ್ದುಗಿನ ಪುರಸಭೆ ಅಧ್ಯಕ್ಷ ಗದ್ದುಗಿನ ಸಾಕಷ್ಟು ವಿರೋಧಗಳ ನಡುವೆಯೂ ನೀವು ಇದನ್ನ ಗಿಟ್ಟಿಸ್ಕೊಂಡಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಗೆಲುವಿನ ಬಗ್ಗೆ? ಬಹಳ ಸಂತೋಷ ಆಗ್ತಿದೆ. ಈ ಒಂದು ಅಧ್ಯಕ್ಷ ಸ್ಥಾನ ನಮ್ಮ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸರ್ ಇವರು ಮತ್ತು ಅವರ ಸುಪುತ್ರರಾದಂಥ ರಾಜೇಂದ್ರ ಅವರು ಅವರ ಆಶೀರ್ವಾದದಿಂದ ಈ ಒಂದು ಅಧ್ಯಕ್ಷ ಸ್ಥಾನ ಹಾಗೂ ನಮ್ಮ 23ನೇ ವಾರ್ಡ್ನ ಮತದಾನ ಪ್ರಭುಗಳು ಅವರು ಮತ ನೀಡಿದ್ರಿಂದ ನಾವು ಈ ಒಂದು 23ನೇ ವಾರ್ಡ್ನ ಸದಸ್ಯರಾಗಿ ಆಯ್ಕೆಯಾಗಿ ಮತ್ತು ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳ ಸಹಕಾರ ಅಂದರೆ ನಾವು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಎಲ್ಲ ಸದಸ್ಯರುಗಳು ಬಹಳ ಸಹಕಾರದಿಂದ ಒಂದು ಒಮ್ಮತದಿಂದ ನಮ್ಮನ್ನು ಈ ಒಂದು ಸ್ಥಾನದಲ್ಲಿ ಆಯ್ಕೆ ಮಾಡುತ್ತಾರೆ. ಆದ್ದರಿಂದ ಎಲ್ರಿಗೂ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟ. ಮುಖ್ಯವಾಗಿ ಹೇಳೋದಾದರೆ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣನವರು ಯಾರಂತ ಒಲವನ್ನು ತೋರಿಸ್ತಾರೆ, ಯಾರಂತ ಬೆರಳು ಮಾಡಿ ತೋರಿಸ್ತಾರೆ, ಅವರಿಗೆ ಮಾತ್ರ ಈ ಬಾರಿ ಅಧ್ಯಕ್ಷಕ್ಕಾಗಿ ಅಧ್ಯಕ್ಷ ಪಟ್ಟ ಸಿಗುವಂಥದ್ದು ಅಂತ ಹೇಳ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಸಚಿವ ಕೆ ಎನ್ ರಾಜಣ್ಣನವರು ನನಗೆ ಸೂಚಿಸ್ತಾರೆ, ನನಗೆ ಈ ಬಾರಿ ಪಟ್ಟವನ್ನು ಅಲಂಕರಿಸ್ತಾರೆ ಅಂತ ನಿಮ್ಗೆ ಅನಿಸಿತ್ತು? ಖಂಡಿತ ಅನಿಸಿತ್ತು. ಯಾಕೆಂತಂದರೆ ಅವರ ದಾರಿಲೇನೇ ನಾವು ನಡ್ಕೊಂಡು ಬಂದಿರೋದು. ಇಲ್ಲಿಗೆ ನಾನು ಹಿಂದೆ 13ನೇ ಇಸ್ವಿಲಿ ಒಂದು ಈ ಒಂದು ಜೆ ಡಿ ಎಸ್ ಪಕ್ಷದಿಂದ ನಾವು ಅಲಂಕರಿಸಿದ್ದು ಅದು 18ನೇ ವಾರ್ಡ್ನಿಂದ ಮತ್ತು 23ನೇ ವಾರ್ಡ್ನಲ್ಲಿ ಗೆದ್ದ ನಂತರ ನಮಗೆ ಯಾಕೋ ಹಿಂದಿನ ಶಾಸಕರ ಬಗ್ಗೆ ಸಮಾಧಾನಿತ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಇವರು 13ರಲ್ಲಿ ವಿಜಯಶಾಲಿಗಳಾಗತ್ತ ಸನ್ಮಾನ್ಯ ರಾಜಣ್ಣ ಸಾಹೇಬರು ಕೆಲಸ ಕಾರ್ಯಗಳು ವೈಖರಿಗಳು ನಮಗೆ ಭಾಳಷ್ಟು ತೃಪ್ತಿಕರ ತಂದಿತ್ತು. ನಾವು ವಿರೋಧ ಪಕ್ಷದಲ್ಲಿದ್ದರೂ ಆವಾಗ ನಮ್ಗೆ ಅವರು ಕೆಲಸ ಕಾರ್ಯಗಳು ಭಾಳ ಇಷ್ಟ ಆಗಿರೋದ್ರಿಂದ ನಾವು ಯಾಕೋ ರಾಜಣ್ಣ ಸಾಹೇಬರು ಜೊತೆಯಲ್ಲಿದ್ದೇವೆ, ನಮಗೆ ಮುಂದೆ ಒಂದು ನಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೋದು, ನಾವು ಅನ್ಕೊಂಡಂಗೆ ಜನಸಾಮಾನ್ಯರಿಗೆ ಏನೆಲ್ಲ ತಲುಪಿಸ್ಬೋದು, ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೋದು, ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಒಳ್ಳೆ ಧೀಮಂತ ನಾಯಕರು ಅವ್ರ ಹಿಂದೆ ಇದ್ದರೆ ನಮಗೆ ಒಳ್ಳೆ ಅವಕಾಶಗಳಿರುತ್ತೆ ಅಂತೇಳಿ ಅವತ್ತು ತೀರ್ಮಾನ ಮಾಡಿ ಒಂದು ನಿರ್ಧಾರ ಮಾಡಿದ್ದ ಸಂದರ್ಭಕ್ಕೆ ಇವತ್ತು ನಮಗೆ ಅದು ಒಳ್ಳೆ ಅವಕಾಶ ಈ ಒಂದು ಸ್ಥಾನ ಸಿಕ್ಕಿದೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಹೇಳೋದಾದರೆ ಇಲ್ಲಿ 65 ವರ್ಷದ ಬಳಿಕ ಪುರಸಭೆ ಅಧ್ಯಕ್ಷ ಸ್ಥಾನ ಒಕ್ಕಲಿಗ ಸಮುದಾಯದಲ್ಲಿ ಸಿಕ್ಕಿರುವಂಥದ್ದು. ಕೆ ಎನ್ ರಾಜಣ್ಣನವರು ಒಕ್ಕಲಿಗ ವಿರೋಧಿ ಅಂತಲೂ ಸಹ ಸಾಕಷ್ಟು ಕೇಳಿ ಬರ್ತಿತ್ತು. ಈ ವಿಚಾರವಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವರು ಯಾವತ್ತೂ ಜಾತಿವಾದಿ ಅಲ್ಲ. ಯಾಕೆಂತಂದರೆ ಈಗ ನಮ್ಮ ಜನಾಂಗಕ್ಕೆ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಈಗ ಅವರು ಮೊನ್ನೆ ಗೆದ್ದಂಥ ಸಂದರ್ಭದಲ್ಲಿ ಬಹಿರಂಗ ಪ್ರಚಾರದಲ್ಲೇ ನನಗೆ ಕುಂಚಿಟಿಗ ಜನಾಂಗದವರು ಕೈ ಹಿಡಿದಿದ್ದಾರೆ ಅಂತೇಳಿ ಅವರ ಬಾಯಲ್ಲೇ ನುಡಿದಿದ್ದಾರೆ. ಮತ್ತು ಈ ಒಂದು ಭಾಗದಲ್ಲಿ ಸುಮಾರು ಒಂದು 25-35 ಜನಕ್ಕೆ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ನೌಕರಿಗಳಾಗ್ಬೋದು, ಅಫೆಕ್ಸ್ ಬ್ಯಾಂಕಲ್ಲಾಗಿರ್ಬೋದು, ಈ ಎಲ್ಲ ಒಂದು ಇಲ್ಲಿ ಅವಕಾಶಗಳು ಸಿಕ್ಕಿದೆ ಅಲ್ಲೆಲ್ಲನೂ ನಮ್ಮ ಜನಾಂಗಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಏನು ಒಂದು ಡಿ ಸಿ ಸಿ ಬ್ಯಾಂಕಿಂದ ಕೆ ಸಿ ಸಿ ಸಾಲವನ್ನು ನೀಡುತ್ತಾರೆ ಆ ಒಂದು ಭಾಗದಲ್ಲಿ ಹೇಳ್ಬೇಕಂದ್ರೆ ಒಂದು 50% ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ಸಾಲ ಮನ್ನದಲ್ಲೂ ಅಷ್ಟೇ ಆ ಒಂದು ಸಾಲ ಸೌಲಭ್ಯದಲ್ಲಿ ಒಂದು 50% ಭಾಗದಲ್ಲಿ ನಮ್ಮ ಜನಾಂಗಕ್ಕೆ ಸಿಕ್ಕಿದೆ. ಇದರಿಂದ ಅವರು ವಿರೋಧ ಹೆಂಗಾಗ್ತಾರೆ? ಅವ್ರು ಯಾವತ್ತೂ ಜಾತಿವಾದಿ ಅಲ್ಲ. ಅವರು ಏನು ಆಸೆ ಇತ್ತು ಅಂದರೆ ಯಾವೊಂದು ಸಮುದಾಯಕ್ಕೆ ಒಂದು ಏನು ಅವಕಾಶ ಸಿಕ್ಕಿಲ್ಲ ಆ ಒಂದು ಸಮುದಾಯಕ್ಕೆ ಅವಕಾಶ ಮಾಡಿಕೊಡೋದೇ ಒಂದು ಅವರ ದೇವುದ್ದೇಶ. ಅದರಲ್ಲಿ ಇವತ್ತು ನಮ್ಮ ಪುರಸಭೆಯಲ್ಲಿ ನಮ್ಮನ್ನು ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಆಭಾರಿಯಾಗಿರ್ತೀನಿ. ಮತ್ತು ಈ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ನಮ್ಮ ಜನಾಂಗ ಅಲ್ಲ ಅವರ ಬೆನ್ನೆಲುಬಾಗಿ ನಿಲ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಆಚಾರ್ಯ ಮಂಜುನಾಥ್ ಅವರು ನನ್ನ ಈ ಒಂದು 5 ವರ್ಷ ಕೆಳಗಡೆ ನಾವೊಂದು ಈ ಒಂದು ಪಕ್ಷ ಬಿಟ್ಟು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ
ನಮ್ಮ ಬೆನ್ನೆಲುಬಾಗಿ ನಿಂತು ನನಗೆ ಅಧ್ಯಕ್ಷ ಸ್ಥಾನ ಬೇಡ, ನಮ್ಮ ಮಂಜು ಕೊಡಿ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಅವರು ನನ್ನ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕುಣಿಸೋವರೆಗೂ ಅವರು ನನ್ನ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಈ ಒಂದು ಮಾತುಗಳನ್ನ ನಾನು ಮೊನ್ನೆ ಮಾತಾಡಬೇಕಾದ್ರೆ ಹೇಳಬೇಕು ಅಂತ ಭಾಳಷ್ಟು ಆಸೆ ಇತ್ತು. ಅಲ್ಲಿ ಒಂದು ಸ್ವಲ್ಪ ಏನೋ ನನಗೆ ಮಾತಾಡೋದಕ್ಕೆ ಒಂದು ಗೊಂದಲ ಆಗಿ ಈ ಒಂದು ವಿಚಾರ ಹೇಳಿಲ್ಲ. ಅದರಿಂದ ನನ್ನ ಸ್ನೇಹಿತರು ಆಚಾರ್ಯ ಮಂಜಣ್ಣ ಅವ್ರಿಗೆ ನಾನು ರಾಜಣ್ಣ ಅವ್ರಿಗೆ ಅಷ್ಟೂ ನಾನು ಅವ್ರಿಗೂ ಇಲ್ಲಿ ಈ ಮೂಲಕ ನಾನು ಒಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಕಿಶೋರ್ ಸಮೇತ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು, ಹಾಗೂ ಎಲ್ಲ ಸದಸ್ಯರು ನಿಂತಿದ್ರು. ಆದರೆ ಇವ್ರುಗಳು ಭಾಳಷ್ಟು ನಮಗೆ ಬೇಡ, ನಮ್ಮ ಮಂಜೂರು ಮಾಡಿ ಅಂತೇಳಿ ಒಂದು ವಿಚಾರ ಹೇಳ್ತಿದ್ರು. ಅದರಿಂದ ನಾನು ಅವ್ರಿಗೆ ಈ ಮೂಲಕ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ಹೇಳೋದಾದ್ರೆ ರಾಜೇಂದ್ರ ರಾಜಣ್ಣ ಅವರ ಸಂಪೂರ್ಣ ಬೆಂಬಲ ನಿಮಗಿತ್ತು, ವಿಧಾನ ಪರಿಷತ್ ಸದಸ್ಯರ ಬೆಂಬಲ. ಹಾಗಾಗಿಯೇ ನಿಮಗೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಇನ್ನೂ ಸುಲಭ ಆಯಿತು ಅನ್ನುವಂಥ ಮಾತು ಸಹ ಇದೆ, ಏನು ಹೇಳ್ತೀರಿ? ಇದರಲ್ಲಿ ನಮ್ಮ ರಾಜಣ್ಣ ಸಾಹೇಬರು ಇಂಥ ಮುಖ್ಯವಾಗಿ ನಮ್ಮ ಏನು ರಾಜೇಂದ್ರ ರಾಜಣ್ಣ ಸಾಹೇಬರು ಭಾಳಷ್ಟು ಉತ್ಸುಕರಾಗಿ ಯುವಕರು ಅವರು ಯುವಕರು ಇದ್ದಾರೆ. ಆದ್ದರಿಂದ ಈ ಒಂದು ಸ್ಥಾನದಲ್ಲಿ ಒಬ್ಬ ಯುವಕನನ್ನು ನೋಡ್ಬೇಕಂತೇಳಿ ಭಾಳಷ್ಟು ಆಸೆಯಿಂದ ಭಾಳಷ್ಟು ಒತ್ತು ಕೊಟ್ಟು ಈ ಒಂದು ಸ್ಥಾನವನ್ನು ಗಿಟ್ಟಿಸೋದ್ರಲ್ಲಿ ಅವರ ಮಾನ್ಯ ಸಚಿವರ ಹತ್ರನೂ ಅವ್ರ ಕುಟುಂಬ ಹತ್ರನೂ ಮತ್ತು ಎಲ್ಲ ಲೀಡರ್ಗಳನ್ನ ಎಲ್ಲ ವಿಚಾರಣೆ ಮಾಡಿ ಅವರು ಈ ಒಂದು ತೀರ್ಮಾನ ತಾಣದಲ್ಲಿ ಭಾಳ ಉತ್ಸುಕರಾಗಿ ನಮಗೆ ಈ ಒಂದು ಸ್ಥಾನ ಗಿಟ್ಟಿಸ್ಕೊಟ್ಟಿದ್ದಾರೆ. ಆದ್ದರಿಂದ ರಾಜೇಂದ್ರ ಸಾಹೇಬ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಮಧುಗಿರಿ ಅಭಿವೃದ್ಧಿಯ ಕುರಿತಾಗಿ ಹೇಳೋದಾದ್ರೆ, ಅಧ್ಯಕ್ಷ ಅಂದಮೇಲೆ ಎಲ್ಲಾ ಸದಸ್ಯರನ್ನು ಸಹ ಒಮ್ಮತಕ್ಕೆ ತೆಗೆದುಕೊಂಡು ಎಲ್ಲರನ್ನು ಸಹ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಮಧುಗಿರಿ ಅಭಿವೃದ್ಧಿಗಾಗಿ ಇನ್ನಿರುವುದು ಕೆಲವು ತಿಂಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಇನ್ನು ನಮಗೆ ಉಳಿದಿರೋದು ಬರೀ 14 ತಿಂಗಳು ಮಾತ್ರ. ಒಂದೊಂದು ದಿವಸನೂ ಒಂದು ಅಮೃತ ಗಳಿಗೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ನಾವೊಂದು ಈ ಸ್ಥಾನದಲ್ಲಿ ಇರೋದ್ರಿಂದ. ಈ ಒಂದು ಮೂಲಕ ಹೇಳೋಕ್ಕೆ ನನಗೆ ಏನಪ್ಪ ಅಂತಂದರೆ, ನಾವೊಂದು ಕೆಲವನ್ನ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು ಅಂತೇಳಿ ಒಂದು ಇದೆ. ಒಂದು 4 ರೋಡ್ ಅಂದರೆ ವೆಲ್ಕಮ್ ಬೋರ್ಡ್ ಅಂದರೆ 4 ಮುಖ್ಯ ರಸ್ತೆಗಳು, ಒಂದು ತುಮಕೂರು ರಸ್ತೆ ಆಗಿರ್ಬೋದು, ಒಂದು ಹಿಂದೂಪುರ, ಒಂದು ಗೋರಿಬಿದ್ದೂರು, ಒಂದು ಪಾವಗಡ, ಒಂದು ಶಿರಾ ರಸ್ತೆ. ಈ ಒಂದು ಏನು ಮುಖ್ಯ ರಸ್ತೆಗಳಲ್ಲಿ ನಮ್ಮ ಪುರಸಭೆ ಎಂಟ್ರೆನ್ಸಲ್ಲಿ ಒಂದು ವೆಲ್ಕಮ್ ಬೋರ್ಡ್ಗಳನ್ನ ಅಳವಡಿಸಿ ಅಲ್ಲಿಂದ ಒಂದು ಡಿವೈಡರ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ಸಚಿವರು ಮತ್ತು ರಾಜೇಂದ್ರ ಸಾಹೇಬ್ರ ಹತ್ರ ಒಂದು ಸಲಹೆ ಕೊಟ್ಟು ಸುಮಾರು ಒಂದು 6-8 ತಿಂಗಳ ಮುಂಚೆನೆ ಅವರು ಗೆದ್ದಂತರ ನಾವು ಕೊಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ಅವರು ಒಪ್ಪಿಗೆ ಮಾಡಿ ಈಗ ಸಾಕಷ್ಟು ಹಣ ಬಿಡುಗಡೆ ಮಾಡೋದಕ್ಕೆಲ್ಲ ಅವಕಾಶ ಎಲ್ಲ ಆಲ್ರೆಡಿ ರೆಡಿಯಾಗಿದೆ. ಮತ್ತು ಈ ಒಂದು ಮಧುಗಿರಿಯಲ್ಲಿ ಒಂದು ಫುಡ್ ಕೋರ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಟ್ಟಿದ್ವಿ ನಾವು ಆಲ್ರೆಡಿ, ಅದೊಂದು ಆಗತ್ತೆ. ಮತ್ತು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮುಂದೆಗಡೆ ಒಂದು ಏನು ಗಣಪತಿ ಪ್ರತಿಷ್ಠೆ ವರ್ಷ ಗಣಪತಿ ಪ್ರತಿಷ್ಠಾಪನೆಗೆ ಅದೊಂದು ಒಂದು ಶೆಡ್ ಪರ್ಮನೆಂಟ್ ಆಗಿ ಒಂದು ಶೆಡ್ ನಿರ್ಮಾಣ ಆಗಬೇಕು. ಹಾಗೂ ಇನ್ನು ಮಧುಗಿರಿ ಸ್ವಚ್ಛತೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಭಾಳಷ್ಟು ಆಸೆ ಇದ್ದೀನಿ. ಅದರಂತೆ ನಮಗೆ ನಮ್ಮ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಎಲ್ಲ ಒಂದು ಸಹಕಾರ ಕೊಟ್ಟು ಈ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಹಾಗೂ ಕಂದಾಯ ವಿಚಾರಕ್ಕೆ ಬಂದರೆ ನಾನು ಹಿಂದೆ ಒಂದು 3-4 ವರ್ಷದಿಂದನೂ ನಾನು ಸಲಹೆ ಕೊಟ್ಟಿದ್ದೀನಿ, ಅದನ್ನು ಇವಾಗ ಕಾರ್ಯಗತ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಈ ಕತೆ ಭಾಳಷ್ಟು ಹಿಂದೆ ನಿಧಾನಗತಿಯಲ್ಲಿ ನಡೀತಾ ಇದೆ. ಹಾಗೂ ಏನು ಟೂಡ ಆಗಿಲ್ಲ ಅನ್ನೋ ಒಂದು ಖಾತೆಗಳನ್ನ ಮಾಡ್ತಾ ಇಲ್ಲ. ಇನ್ನೇನು ಈ ಒಂದು 1 ತಿಂಗಳಲ್ಲಿ ಆ ಆದೇಶ ಬರ್ತಾ ಇದೆ. ಆ ಒಂದು ಆದೇಶ ಆದಂತ ಸಾಮಾನ್ಯ ಅದು ಏನೋ ಬಿ ಖಾತೆ ಅಂತೇನೋ ನೀಡ್ಬೋದು ಅನ್ನೋ ಒಂದು ಮುನ್ಸೂಚನೆ ಇದೆ. ಆ ಥರ ಆಗಿ ಅವು ಖಾತೆಗಳು ತುಂಬಾ ಪೆಂಡಿಂಗ್ ಇದೆ. ಆ ಖಾತೆಗಳನ್ನೆಲ್ಲ ಕೊಡಿಸಿ ಮತ್ತು ನಮ್ಮ ಭಾಗಕ್ಕೆ ಸುಮಾರು ಒಂದು 6-7 ವರ್ಷಕ್ಕಿಂತ ಒಂದು ಮನೆಯೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಮಂಜೂರಾಗಿಲ್ಲ. ಅವು ಈಗ ಒಂದು 500 ಮನೆಯನ್ನು ಸನ್ಮಾನ್ಯ ಸಹಕಾರ ಸಚಿವರು ರೆಡಿ ಇದೆ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸ್ಟೇಡಿಯಂಗೆ ಸುಮಾರು ಒಂದು 10 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ. ಇನ್ನೂ ಅದು ಸಾಕಾಗಲ್ಲ ಅಂತೇಳಿ ನಮ್ಮನ್ನು ರಾಜೇಂದ್ರಣ್ಣ ಅವರು ಇನ್ನೂ ಹೆಚ್ಚಿಗೆ ಅನುದಾನ ತರೋದಕ್ಕೆ ಒಂದು ಶಿಫಾರಸು ಮಾಡಿದ್ದಾರೆ. ಹಾಗೂ ಕೇಬಲ್ ಕಾರ್ ಇದಕ್ಕೆ ಎಲ್ಲ ಸರ್ವೆ ಆಗಿದೆ. ಏನೋ ನಮ್ಮ ಅವಧಿಯಲ್ಲಿ ಅದು ಪೂರ್ಣಗೊಂಡ್ರೆ ಅದು ತುಂಬ ಸಂತೋಷ. ಇದರಲ್ಲಿ
ಆ ಕೇಬಲ್ ಕಾರ್ ವಿಚಾರದಾಗ ನಮ್ಮ ಪಾತ್ರ ಏನಿರಲ್ಲ, ಅವರ ಸಹಕಾರದಲ್ಲಿ ನಮಗೂ ಒಂದು ಹೆಸರಿರುತ್ತೆ ಅಂತೇಳಿ. ಓಕೆ, ನೋಡೋದಿಲ್ಲ ವೀಕ್ಷಕರೇ, ಇಷ್ಟಿತ್ತು ಮಧುಗಿರಿ ಪುರಸಭೆ ಅಧ್ಯಕ್ಷರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಪಂಡಿತರ ಜೊತೆ ನಾನು ಕಿರಣ್.